ಪ್ರಿಯ ವೀಕ್ಷಕರ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇತ್ತೀಚೆಗೆ ಆನ್ಲೈನ್ ಮೂಲಕವೇ ಲವ್ ಆಗಿ ಮನೆಯವರು ಬಿಟ್ಟು ಹುಡುಗಿ ಹೋಗೋ ಪ್ರಕರಣಗಳು ಹೆಚ್ಚಾಗ್ತಿರೋ ತರ ಕಾಣ್ತಿದೆ. ಇದೀಗ ಬಿಹಾರದ ದರ್ಭಾಂಗದಲ್ಲಿಯೂ ಕೂಡ ಸೀಮಾ ಐದರ್ನಂತ ಪ್ರಕರಣವೊಂದು ನಡೆದಿದೆ. ಆದರೆ ಈ ಲವ್ ಸ್ಟೋರಿಯಲ್ಲಿ ಸ್ವಲ್ಪ ವಿಭಿನ್ನತೆ ಇದೆ. ಇಲ್ಲಿ ಪ್ರೇಮಿ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳ ತಂದೆಯಾಗಿದ್ದಾನೆ. ಆತ ಅವಿವಾಹಿತ ಎಂದು ನಂಬಿಕೊಂಡು ಬಂದ ನೇಪಾಳದ ನಿವಾಸಿ ಸಂಗೀತಾ ದೇವಿ ಇದೀಗ ತಿಕ್ಕೆ ತೋಚದೆ ಕಂಗಾಲಾಗಿದ್ದಾಳೆ. ಸಂಗೀತಾ ದೇವಿ ಎಂಬ ಮಹಿಳೆ ತನ್ನ ಪ್ರೇಮಿ ಗೋವಿಂದ್ಗಾಗಿ ತನ್ನ ಮೊದಲ ಪತಿಗೆ ವಿಚ್ಛೇದನ ನೀಡಿ ಮತ್ತು ಮಕ್ಕಳನ್ನು ತೊರೆದು ಭಾರತಕ್ಕೆ ಬಂದಿದ್ದಳು. ಆದರೆ ಆತನಿಗೆ ಮದುವೆಯಾಗಿರೋದು ಆಕೆಗೆ ತಿಳಿದಿರಲಿಲ್ಲ. ಆತನು ಮದುವೆಯ ವಿಷಯವನ್ನು ಮುಚ್ಚಿಟ್ಟಿದ್ದ. ಗೋವಿಂದ್ ಬಹಳ ದಿನಗಳಿಂದ ಸಂಗೀತಾ ದೇವಿಯನ್ನು ನಿರ್ಲಕ್ಷಿಸುತ್ತಿದ್ದ. ಗೋವಿಂದ್ ತನಗೆ ಯಾಕೋ ಹೀಗೆ ಮಾಡುತ್ತಿದ್ದಾನೆಂದು ಸಂಗೀತಾಗೆ ಅರ್ಥವೇ ಆಗ್ತಿರಲಿಲ್ಲ. ಇದರ ಬಗ್ಗೆ ತಿಳಿಯಲು ಗೋವಿಂದನ ನಿಜವಾದ ಮನೆಯ ವಿಳಾಸ ಹುಡುಕಿದಾಗ ಆಕೆಗೆ ಕೊನೆಗೂ ಮನೆ ಅಡ್ರೆಸ್ ಸಿಕ್ಕಿದೆ. ಆದರೆ ಆತನ ಮನೆ ತಲುಪಿದಾಗ ಗೋವಿಂದನಿಗೆ ಈಗಾಗಲೇ ಮದುವೆಯಾಗಿದೆ ಎನ್ನುವ ವಿಷಯ ತಿಳಿದು ಅವಳಿಗೆ ಪ್ರಜ್ಞೆ ತಪ್ಪಿತ್ತು. ಆಗ ಮನೆಯಲ್ಲಿ ಸಂಗೀತ ಮತ್ತು ಮೊದಲ ಪತ್ನಿ ಮತ್ತು ಗೋವಿಂದ್ ಮಧ್ಯೆ ಗಲಾಟೆ ಉಂಟಾಗಿತ್ತು. ಕೊನೆಗೆ ಈ ಗಲಾಟೆಯಿಂದ ರೋಸಿ ಹೋದ ಗೋವಿಂದ್ ನನಗೆ ಇಬ್ಬರು ಹೆಂಡತಿಯರು ಬೇಡ ಎಂದು ಮನೆ ಬಿಟ್ಟು ಹೊರಟಿದ್ದಾನೆ. ಇತ್ತ ಇಬ್ಬರು ಕಂಗಲಾಗಿದ್ದು ಇತ್ತ ಸಂಗೀತಾ ದೇವಿ ನೇಪಾಳದಿಂದ ಗಂಡನನ್ನು ತೊರೆದು ಬಂದು ದಿಕ್ಕೆ ತೋಚದಂತಾಗಿದ್ದಾಳೆ. ಇದು ಬಿಹಾರದ ದರ್ಭಾಂಗ್ ಬಕ್ಕರ್ಗಂಜ್ ಪ್ರದೇಶದಲ್ಲಿ ನಡೆದ ಘಟನೆಯಾಗಿದ್ದು, ಇಲ್ಲಿ ವಾಸವಿರುವ ಗೋವಿಂದ್ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಗೋವಿಂದ್ 8 ವರ್ಷಗಳ ಹಿಂದೆ ದರ್ಭಾಂಗ್ ನಿವಾಸಿ ಪ್ರೇರಣಾ ಕುಮಾರಿ ಜೊತೆ ಪ್ರೇಮ ವಿವಾಹವಾಗಿದ್ದ. ಏತನ್ಮಧ್ಯೆ ಆತನಿಗೆ ರಕ್ಸಾಲ್ಗೆ ವರ್ಗಾವಣೆಯಾಗಿತ್ತು. ಗೋವಿಂದ್ ಇಲ್ಲಿ ತಂಗಿದ್ದ ಸಮಯದಲ್ಲಿ ನೇಪಾಳದ ನಿವಾಸಿ ಸಂಗೀತ ಎಂಬಾಕೆಯೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹ ಬೆಳೆಸಿದ್ದ. ನಂತರ ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗಿದೆ. ಈ ಮಧ್ಯೆ ಸಂಗೀತ ತಾನು ಮದುವೆಯಾಗಿ 2 ಮಕ್ಕಳ ತಾಯಿ ಎಂದು ಗೋವಿಂದನಿಗೆ ಎಲ್ಲ ಸತ್ಯವನ್ನು ಹೇಳಿದ್ದಳು. ಆದರೆ ಗೋವಿಂದ್ ಮಾತ್ರ ತನಗೆ ಮದುವೆಯಾಗಿರುವ ವಿಷಯವನ್ನು ಮುಚ್ಚಿಟ್ಟಿದ್ದಾನೆ. ಈ ವೇಳೆ ಗೋವಿಂದ್ ಸಂಗೀತಾಗೆ, ನೀನು ಪತ್ನಿಗೆ ವಿಚ್ಛೇದನ ನೀಡಬೇಕು, ನಂತರ ನಿನ್ನನ್ನು ಮದುವೆಯಾಗುತ್ತಾನೆ ಎಂದು ಹೇಳಿಕೆ ಇದ್ದ. ಗೋವಿಂದನ ಮಾತುಗಳನ್ನು ನಂಬಿದ ಸಂಗೀತ ತನ್ನ ಮಕ್ಕಳಿಬ್ಬರನ್ನು ತೊರೆದು ಗಂಡನಿಂದಲೂ ವಿಚ್ಛೇದನ ಪಡೆದಳು. ನಂತರ ನೇಪಾಳದಿಂದ ಭಾರತಕ್ಕೆ ಬಂದು ಗೋವಿಂದನನ್ನು ದೇವಸ್ಥಾನದಲ್ಲಿ ಮದುವೆಯಾದಳು. ನಂತರ ಅವರಿಬ್ಬರು ರಕ್ಸಾಲ್ನಲ್ಲಿ ವಾಸಿಸಲು ಆರಂಭಿಸಿದರು. ಇದೇ ವೇಳೆ ಗೋವಿಂದ್ಗೆ ಸಮಸ್ತಿಪುರದಲ್ಲಿ ಪೋಸ್ಟಿಂಗ್ ಮಾಡಲಾಯಿತು. ಆದರೆ ಆಗ ಸಂಗೀತಾಳನ್ನು ರಕ್ಸಾಲ್ನಲ್ಲಿ ಬಿಟ್ಟು ಸಮಸ್ತಿಪುರಕ್ಕೆ ಹೋಗಿದ್ದಾನೆ. ಆದರೆ ಸಮಸ್ತಿಪುರಕ್ಕೆ ಬಂದ ತಕ್ಷಣ ಗೋವಿಂದ್ ಬದಲಾಗಲು ಶುರು ಮಾಡಿದ್ದ. ದಿನ ಕಳೆದಂತೆ ಸಂಗೀತ ಜೊತೆ ಮಾತು ನಿಲ್ಲಿಸಿದ್ದ. ಆಕೆಯಿಂದ ಅವನು ಅಂತರ ಕಾಯ್ದುಕೊಳ್ಳತೊಡಗಿದ. ಸಂಗೀತಾಗೆ ಈ ವಿಷಯ ತುಂಬ ಗೊಂದಲವನ್ನುಂಟು ಮಾಡಿತ್ತು. ಹೀಗಾಗಿ ಆಕೆ ರಕ್ಸಾಲ್ನಲ್ಲಿರುವ ಬ್ಯಾಂಕ್ ಶಾಖೆಯಿಂದ ಗೋವಿಂದ ನಿಜವಾದ ವಿಳಾಸವನ್ನು ಪಡೆದಿದ್ದಳು. ವಿಳಾಸ ಪಡೆದ ಸಂಗೀತ ದರ್ಭಾಂಗ್ ತಲುಪಿದ ಕೂಡಲೇ ಗೋವಿಂದನಿಗೆ ಈಗಾಗಲೇ ಮದುವೆಯಾಗಿದೆ ಎಂದು ತಿಳಿದು ಆಕೆಗೆ ಶಾಕ್ ಆಗಿತ್ತು. ಆತನ ಒಂದು ಮಗುವಿಗೆ 1 ವರ್ಷ ಮತ್ತು ಇನ್ನೊಂದು ಮಗುವಿಗೆ 2 ವರ್ಷ ಎಂದು ಅವನ ಮೊದಲ ಪತ್ನಿ ಪ್ರೇರಣಾ ಹೇಳಿದ್ದಳು. ಆಗ ಮನೆಯಲ್ಲಿ ಭಾರೀ ಗಲಾಟೆ ಶುರುವಾಗಿತ್ತು. ಸಂಗೀತ ತನ್ನ ಮದುವೆಯ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಸಹ ಮೊದಲ ಪತ್ನಿಗೆ ತೋರಿಸಿದ್ರು. ನಂತರ ವಿಷಯ ಎಷ್ಟು ಉಲ್ಬಣಗೊಂಡಿತ್ತೆಂದರೆ ಗೋವಿಂದ್, ಸಂಗೀತ ಹಾಗೂ ಪ್ರೇರಣಾ ಇಬ್ಬರನ್ನು ಕೂಡ ಮನೆಯಿಂದ ಹೊರಹಾಕಿ ಆತ ಅಲ್ಲಿಂದ ಪರಾರಿಯಾಗಿದ್ದ. ಈಗ ಅತ್ತೆಯಂದಿರು ಕೂಡ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದಾರೆ. ನಂತರ ಇಬ್ಬರು ಪತ್ನಿಯರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ದು, ನಮ್ಮಿಬ್ಬರನ್ನು ಪ್ರೇಮ ವಿವಾಹವಾಗಿ ಮೋಸ ಮಾಡಿದ್ದಾನೆ, ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.